ಕನ್ನಡ ಸ್ನೇಹ ಬಳಗದ ವತಿಯಿಂದ ದೀಪಾವಳಿ ಹಬ್ಬದ ಪ್ರಯುಕ್ತ ನಗರದ ನಂಜು ಮಳಿಗೆ ವೃತ್ತದಲ್ಲಿ ಉಚಿತ ಮಣ್ಣಿನ ದೀಪ ನೀಡುವ ಮೂಲಕ ಸರಳವಾಗಿ ಮತ್ತು ವಾಯು ಮಾಲಿನ್ಯ ನಿಯಂತ್ರಣ ಮಾಡುವ ಮೂಲಕ ಹಬ್ಬವನ್ನು ಆಚರಿಸಿದರು. ಬಾಮ್ಮ ಅಮ್ಮ ಬನ್ನಿ ಮೇಡಮ್. ಅವ್ರಿಗೆ ಕರೆಪ್ಪ ಮೇಡಮ್, ಒಂದು ನಿಮಿಷ ಬನ್ನಿ ಮೇಡಮ್, ಬನ್ನಿ ದೀಪ ಕೊಡ್ತೇವೆ. ಹೇಳಿ. ಈ ದಿನ ದೀಪಾವಳಿ ಹಬ್ಬವನ್ನು ಸಡಗರದಿಂದ ಎಲ್ಲರೂ ಆಚರಿಸ್ತಾ ಇದ್ದೀವಿ. ನಮ್ಮ ಮೂಲದ ಕುಲುಂಬಿದಲ್ಲಿರುವ ಮಹದೇಶ್ವರ ದೇವಸ್ಥಾನದಲ್ಲಿ ಪೂಜೆ ಮಾಡೋ ಮುಖಾಂತರ ಎಲ್ಲ ಉಚಿತವಾಗಿ ನಮ್ಮ ಕನ್ನಡ ಸ್ನೇಹ ಬಳಗದಿಂದ ಒಂದು ದೀಪವನ್ನು ಕೊಡ್ತಾ ಇದ್ವಿ. ಎಲ್ಲರೂ ಮನೆಯಲ್ಲಿ ಹಚ್ಚಿ ಅವರ ಏನು ಕೆಲಸ ಕಾರ್ಯಗಳಾಗುತ್ತೆ ಒಳ್ಳೆಯದಾಗಲಿ, ಅವ್ರಿಗೆಲ್ಲರಿಗೂ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬ ಏನು ಹತ್ತತ್ರ ಮುಗಿತಾ ಇದೆ, ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಏನು ಈಗ ನಮ್ಮ ಪಟಾಕಿ ಏನು ಹಚ್ತೀವಿ ಅದರಿಂದ ಏನೇನು ಅನುಕೂಲ ಅನಾನುಕೂಲ ಆಗುತ್ತೆ ಅಂದರೆ, ಈಗ ಮಕ್ಕಳುಗಳಿಗೆ ಸಣ್ಣದಾದ್ರೆ ಕೊಟ್ಟರೆ ಏನೋ ಹೊಡೆದ್ರೆ ಏನೋ ಒಂದು ಸಲ ದೊಡ್ಡದ ಪ್ರಮಾಣದಲ್ಲಿ ಅಟಮ್ ಬಾಂಬ್ ಆಗಿರ್ಬೋದು ಬೇರೆ ಆಗಿರ್ಬೋದು ಹೊಡೆದಾಗ ಅವ್ರಿಗೆ ಒಂದು ಹೆಚ್ಚು ಕಮ್ಮಿ ಆದಾಗ ಹಾಸ್ಪಿಟ್ಲಿಗೆ ದಾಖಲಾಗ್ತಾರೆ ಅವರು. ಅದನ್ನೆಲ್ಲ ಮಾಡಬೇಡಿ, ಜಾಸ್ತಿ ಪಟಾಕಿಯನ್ನು ಕಮ್ಮಿ ಮಾಡಿ ಜಾಸ್ತಿ ಮನೆ ಮನೆಗಳಲ್ಲೂ ದೇವಸ್ಥಾನಗಳಲ್ಲಿ ದೀಪ ಹಚ್ಚುವ ಮುಖಾಂತರ ದೀಪಾವಳಿ ಹಬ್ಬ ಇನ್ನೂ ಐದು ವಾರ ಇರ್ತದೆ, 4-5 ವಾರ ಇರ್ತದೆ, ಎಲ್ಲ ದೀಪ ಹಚ್ಚೋ ಮುಖಾಂತರ ದೀಪಾವಳಿನ ಆಚರಿಸಿ ಅಂತ ಎಲ್ರಿಗೂ ಶುಭವಾಗಲಿ ಅಂತ ಹಾರೈಸ್ತೇನೆ. ಶುಭಾಶಯಗಳನ್ನು ನಾಡಿನ ಸಮಸ್ತ ಜನರಿಗೆ ಶುಭಾಶಯ ಕೊಡ್ತಾ ಮೈಸೂರು ಕಾಪಿಟಿಯ ಮಾಜಿ ಅಧ್ಯಕ್ಷ ರೇವಣ್ಣ ಮಾತಾಡ್ತಾ ಇದ್ದಾರೆ. ಈ ಉಳಿದ ಮಹದೇಶ್ವರ ದೇವಸ್ಥಾನದ ನಮ್ಮ ಸ್ಟೇಜ್ ಅಂತ ಯೋಗೇಶ್ ಅವರು ಬಳಗದಿಂದ ಒಂದು ದೀಪ ಹಂಚುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ತಾಯಿ ಚಾಮುಂಡೇಶ್ವರಿ ಮಹದೇ ಮಹದೇಶ್ವರ ಎಲ್ಲರೂ ಈ ಒಂದು ಬೆಳಗಿನ ಹಬ್ಬದ ದಿನ ಅವರ ಕಷ್ಟಕಾರ್ಪಣೆಯನ್ನು ಓಲಾಡಿಸಿ ಹೊಸ ಮುಂದಿನ ದಿನಗಳಲ್ಲಿ ಅವ್ರ ಭವಿಷ್ಯ ಉದ್ದೇಶಿಸಲಿ ಅಂತೇಳಿ ತಾಯಿ ಚಾಮುಂಡೇಶ್ವರ ಕೇಳಿಕೊಂಡು ಮಾತು ನಿರ್ಮಿಸ್ತೀನಿ. ಓಕೆ.